ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಸಯ್ಯದ್ ಚಿಂಚೋಳಿ ರಸ್ತೆಯಲ್ಲಿನ ರುದ್ರಾಶ್ರಮದಲ್ಲಿ ಮಂಗಳಮುಖಿಯರು ಅನ್ನದಾನ ಹಾಗೂ ವಸ್ತ್ರದಾನ ಮಾಡುವ ಮೂಲಕ ನವರಾತ್ರಿಯನ್ನ ವಿಶೇಷವಾಗಿ ಆಚರಿಸಿದರು. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಸಮ್ಮುಖದಲ್ಲಿ ಜರುಗಿದ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನದ ಮೂಲಕ ಉದ್ಘಾಟಿಸಲಾಯಿತು. ರುದ್ರಾಶ್ರಮದಲ್ಲಿ ಮಂಗಳಮುಖಿಯರು ವಸ್ತ್ರದಾನ ಮಾಡುವ ಮೂಲಕ ನವರಾತ್ರಿಯನ್ನ ವಿಶೇಷವಾಗಿ ಆಚರಿಸಿದರು. ದೇವಾನಂದ್ ಸಾರಿ ಸೆಂಟರ್ ಭೇಟಿ ಕೊಡಿ. ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ, ಸಿಟಿ ಮಾರ್ಕೆಟ್, ಕಲಬುರಗಿ. ಬಳಿಕ ಬಿಜೆಪಿ ಮುಖಂಡ ಚಂದು ಪಾಟೀಲ್ ಮಾತನಾಡಿ, ರುದ್ರಾಶ್ರಮದಲ್ಲಿ ಅನ್ನದಾನ ಹಾಗೂ ವಸ್ತ್ರದಾನ ಮಾಡಿ ವಿಶೇಷವಾಗಿ ಹಬ್ಬ ಆಚರಿಸಿದ ಮಂಗಳಮುಖಿಯರಿಗೆ ಹಾಗೂ ಇವರಿಗೆ ಸಹಾಯ ಮಾಡಿದ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಸದಸ್ಯರಿಗೆ ಅಭಿನಂದಿಸಿದರು. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದು ಏನಿದ್ದಾರೆ ಅವ್ರಿಗೆ ಏನೇನೋ ಪ್ರಾಬ್ಲಮ್ಸ್ ಅವ ಅಂದ್ರೇನು ಅವ್ರು ಇವತ್ತು ಇಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ಅವ್ರಿಗೆ ನಾವು ದೇವಿ ಅಂತಂಥೇಳಿ ನೋಡ್ಕೋತೇವೆ ನಾವು ಎಲ್ಲರೂ ಇದು ಮಾಡಿ. ಅದಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೂ ಕರೆಸಿ ಅವರು ಇದು ಮಾಡಿದ್ದರು. ಮತ್ತು ರುದ್ರಾಶ್ರಮರಿಗೆ ಏನು ಹೇಳ್ಬೇಕಂತಂದರೆ, ನಮ್ಮ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬರೋ ದಿನಗಳನ್ಯಾಗ ಈ ಥರ ಆಗಬಾರ್ದು, ರುದ್ರಾಶ್ರಮಗಳು ಬಂದ್ ಆಗ್ಬೇಕಂತಂಥೇಳಿ ಪ್ರತಿ ಏಜ್ ಆದವರಿಗೆ, ಓಲ್ಡ್ ಏಜ್ ಅವರಿಗೆ 10,000 ರೂಪಾಯಿ ಇದು ಕೊಡ್ತಾರೆ. ಅದು 10,000 ರೂಪಾಯಿ ಅವ್ರಿಗೆ ಕೊಟ್ಟು ಆ ತಂದೆ ತಾಯಿಗೆ ಮೇಂಟೈನ್ ಮಾಡ್ಲಿಕ್ಕೆ, ಮಾಡಲಿಲ್ಲ ಅಂತಂದರೆ ಅವ್ರು ಇಂಪ್ರೂವ್ಮೆಂಟ್ ಮಾಡ್ತಾರೆ. ಬರೋ ದಿನಗಳ್ನಾಗ ಅದು ಒಂದು ಸ್ಕೀಮ್ ಬರ್ತದೆ, ಈ ರುದ್ರಾಶ್ರಮ್ನಾಗ ಏನು ತಂದೆ ತಾಯಿಗೆ ಬಿಡ್ತಾರೆ ಇದು ಆಗ್ಬಾರ್ದು, ನಂಗೆ ನೋವು ಆಗ್ತದೆ ಅವ್ರಿಗೆ ನೋಡಿ. ಬಟ್ ಅಂದ್ರೇನು ಇಲ್ಲಿಂದ ಟೀಚರ್ಗಳು ಮತ್ತು ಈ ಸಂಸ್ಥೆಯರು ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಗಲ ರಾತ್ರಿ ಬಡದಾಡಿ ಏನೇನೋ ಗೌರ್ಮೆಂಟ್ ಫಂಡ್ ಏನು ಬರ್ತದೆ ಅದರಲ್ಲಿಂದ ಏನೂ ಸಾಲಲ್ಲ. ಬಟ್ ಅವ್ರು ತಮ್ಮ ಇದ್ರ ಮ್ಯಾಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮಂದಿ ಇಕಟ್ಟ ಮಾಡಿ ಇಂಥ ದಾನಿಗಳು ಇಂಥ ತಾಯಿಯಂದರು ಬಂದು ಇಂಥ ಕಾರ್ಯಕ್ರಮ ಮಾಡಿ ಇದಕ್ಕೆ ನಡ್ಸ್ಕೊಂಡು ಹೊಂಟಿದ್ದಾರೆ. ಮುಂದಿನ ಬರೋ ದಿನಗಳಿಗೆ ನಾನು ಇಲ್ಲಿ ನನ್ನ ಕೈದ ಎಷ್ಟು ಆಗ್ತದೆ ಅಂತೇಳಿ ನಾನು ಇಲ್ಲಿ ಸೇವೆ ಸಲ್ಲಿಸಿನಂತೆ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಬಳಿಕ ಮಂಗಳಮುಖಿಯರು ಮಾತನಾಡಿ, ಹಬ್ಬದ ಆಚರಣೆಗೆ ಅವಕಾಶ ಮಾಡಿಕೊಟ್ಟ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಮುಖಂಡರಿಗೆ ಧನ್ಯವಾದವನ್ನ ಅರ್ಪಿಸಿದರು. ನಮ್ಮ ಹೆಸರು ಮಾಲಾ ಅತ್ತಿ. ದಸರಾ ಹಬ್ಬದ ಸಲುವಾಗಿ ನಾವು ಅನ್ನತ್ರಸಂಕ ಬಟ್ಟೆ ದಾನ, ಅನ್ನದಾನ ಎಲ್ಲ ದಾನ ಧರ್ಮ ಮಾಡಿದ್ರು ಅಷ್ಟೇ. ಕಡೆ ಪ್ರತಿ ವರ್ಷ ಬೇರೆ ಕಡೆ ಮಾಡ್ತಿದ್ದೋ, ಈ ವರ್ಷ ರುದ್ರಾಶ್ರಮ ಮಾಡಿದ್ದೋ. ನಮ್ಗೆ ಅವ್ರ ಕಡೆಯಿಂದ ನಮಗೆ ತಲೆ ಮೇಲೆ ಆಶೀರ್ವಾದ ಇರಲಿ, ಇನ್ನೂ ದೊಡ್ಡದು ಮಾಡೋಣ ಮುಂದಿನ ವರ್ಷದಲ್ಲಿ. ಇನ್ನೂ ಆಶೀರ್ವಾದಿತ್ತಂದ್ರೆ ಇನ್ನೂ ಜೋರಾಗಿ ಮಾಡ್ತಿದ್ದೋ. ಇದು ಫಸ್ಟ್ ಟೈಮ್ ಮಾಡಕತ್ತಿದ್ದೆ, ಎಲ್ಲರೂ ಬಂದಿದ್ದಾಗಿ ಧನ್ಯವಾದಗಳು. ಒಂದು ಅನ್ನದಾನ ಮಾಡ್ಕೋಬೇಕಂತ ದಸರಾ ಹಬ್ಬದ ದೇವಿ ಇದರ್ಲಿಂತ ನಮಗೆ ಆಶೀರ್ವಾದ ಇರ್ಲಂತ ನಾನು ಬಟ್ಟೆ ದಾನ ಮತ್ತು ಅನ್ನದಾನನೂ ಮಾಡಿದ್ದೀನಿ. ಎಲ್ಲ ದೇವಿ ಪ್ರತಿ ವಸ್ತು ನಾನು ಮಾಡ್ತೀನಂತ ನಮ್ಮ ದೇವಿ ನಡೆಸ್ಕೊಂಡು ಅದೇ ಥರ ನಾನು ಮಾಡ್ತೀನಂತ ದೇವರಲ್ಲಿ
ಪ್ರಾರ್ಥನೆ ಮಾಡ್ಕೊತೀನಿ. ಇಲ್ಲೇ ಬಂದ ಚಂದು ಪಾಟೀಲ್ ಅವ್ರದ್ದು ಬಾಸಗಿ ಅವ್ರಲಿಂತ ಎಲ್ಲರೂ ಬಂದ ದೊಡ್ಡವ್ರಲಿಂತ ಅಣ್ಣ ತಮ್ಮದವರು ಬಂಧು ಬಳಗ ಎಲ್ಲರೂ ಹೆಣ್ಮಕ್ಳು ಆಶ್ರಮದವ್ರು ಎಲ್ಲರಿಗ ಮಕ್ಕಳು ಖುಷಿಗೆ ಮಂಗಳಮ್ಮಕ್ಕೆ ಒಂದು ಇದು ಮಾಡ್ಯಾರ ಅಂತ ಎಲ್ಲರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಶಾನು ಶಾಮಶೆಟ್ಟಿ, ಶಾಂತಪ್ಪ ಕಡಗಂಚಿ, ಹಣ್ಣನ್ ಕೊಳ್ಳೂರ್, ಉಮೇಶ್ ಪಾಟೀಲ್, ವಿಠಲ್ ರಾವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.